ಎಲ್ರಿಗೂ ನಮಸ್ಕಾರ. ಈಗ ಇತ್ತೀಚಿನ ದಿನಗಳಲ್ಲಿ ತಾವೆಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಿ, ಏನು ಕರೋನಾ ಹೊಸ ರೂಪಾಂತರಿ ತಳಿ ಏನು ಬರ್ತಾ ಇದೆ, ಒಮೈಕ್ರಾನ್ ಅಂತ ಹೇಳ್ಬಿಟ್ಟು ವಿಶ್ವಸಂಸ್ಥೆ ಹೆಸರಿಟ್ಟಿದೆ. ಆ ಒಂದು ಏನು ಕೋವಿಡ್ ರೂಪಾಂತರದಿಂದ ಹೆಚ್ಚು ಜನರಿಗೆ ತೊಂದರೆ ಆಗುತ್ತೆ, ಅತಿ ವೇಗವಾಗಿ ಹರಡುತ್ತೆ ಅನ್ನೋದು ಎಲ್ಲ ಒಂದು ವರದಿಗಳು ಬರ್ತಾ ಇದೆ. ಸಾರ್ವಜನಿಕರಲ್ಲೂ ಎಲ್ಲೋ ಒಂದು ಕಡೆ ಅದರ ಬಗ್ಗೆ ಒಂದು ಆತಂಕ ಸೃಷ್ಟಿಯಾಗಿರೋದು ಕಂಡು ಬರ್ತಾ ಇದೆ. ಸೊ ಯಾವುದೇ ಪ್ರಮೇಯ ಬರಲಿ, ಈಗ ಆಲ್ಫಾ ಆಯಿತು, ಬೀಟಾ ಆಯಿತು, ಅದಾದಮೇಲೆ ಡೆಲ್ಟಾ ಆಯಿತು, ಅದನ್ನೆಲ್ಲ ಸಮರ್ಪಕವಾಗಿ ನಿರ್ವಹಣೆ ಮಾಡಿದ್ದೀವಿ. ಇಡೀ ಭಾರತ ದೇಶಾದ್ಯಂತ ಇದ್ರ ಬಗ್ಗೆ ಕಟ್ಟೆಚ್ಚರ ವಹಿಸಿದೆ. ಬಟ್ ವರದಿಯಲ್ಲಿ ಏನು ಬರ್ತಾ ಇದೆ, ಈಗ ಒಮೈಕ್ರಾನ್ ಅನ್ನೋದು ಒಂದು ಸ್ಪೈಕ್ ಪ್ರೋಟೀನಲ್ಲಿ ಸುಮಾರು 30 ಬಾರಿ ನಮ್ಮಲ್ಲಿ ಅದು ಮ್ಯುಟೇಷನ್ ಆಗಿದೆ ಅನ್ನೋ ಒಂದು ವರದಿ ಬಂದಿದೆ. ಒಮೈಕ್ರಾನು ಇನ್ಫೆಕ್ಷನ್ ಆಯಿತು ಅಂದರೆ ವ್ಯಾಕ್ಸಿನ್ ಇದ್ರೂ ತೊಗೊಂಡಿದ್ರೂ ಸಹ ಅದು ಪರಿಣಾಮಕಾರಿ ಅಲ್ಲ ಅನ್ನೋದು ಸುಳ್ಳು. ಸೊ ಈಗೆಲ್ಲ ಅದು ವರದಿಗಳು ಬರ್ತಾ ಇದೆ. ಯಾರು ವ್ಯಾಕ್ಸಿನೇಷನನ್ನು ನಾವು ಎರಡೂ ಡೋಸನ್ನು ತೊಗೊಂಡಿದ್ದೀವಿ ಅವರು ಖಂಡಿತ ಸುರಕ್ಷಿತವಾಗಿರ್ತಾರೆ, ಅದರಲ್ಲಿ ಯಾವುದೇ ಥರದ ಗಾಬರಿ ಬೇಡ. ನೆಕ್ಸ್ಟು ಕೆಲವರಲ್ಲಿ ಬೂಸ್ಟರ್ ಡೋಸ್ ತೊಗೊಂಡ್ರೆ ಒಮೈಕ್ರಾನು ಸ್ಟಾಪ್ ಆಗುತ್ತೆ ಅನ್ನೋದಿದೆ, ಆ ಥರ ಯಾವುದೇ ವರದಿ ಇಲ್ಲ. ಕಾಲಕಾಲಕ್ಕೆ ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಅದಕ್ಕೆ ಆದಂಥ ತಜ್ಞರ ಸಮಿತಿ ಇದೆ, ಅವರು ಮಾಡ್ತಾರೆ. ಸೊ ಒಮೈಕ್ರಾನ್ ಬರೆದ ತಕ್ಷಣ ಎಲ್ಲ ಇದಾಗೋಗುತ್ತೆ ಅಥವಾ ಮತ್ತೊಂದಾಗುತ್ತೆ ಅನ್ನೋ ಒಂದು ಆತಂಕ ಹರಡೋದು ಬೇಡ. ಬಟ್ ಎಚ್ಚರಿಕೆ ಇರಬೇಕು. ನಾವೇನು ಇತ್ತೀಚಿನ ದಿನಗಳಲ್ಲಿ ಕಂಪ್ಲೀಟು ಕೋವಿಡನ್ನು ಮರೆತು ನಾವು ಎಲ್ಲ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅಂತ ಹೇಳ್ತೀವಿ, ನಿಯಮನ ಗಾಳಿಗೆ ತೂರಿ ನಾವು ವರ್ತಿಸ್ತಾ ಇದ್ದೀವಿ. ಯಾರೂ ಸಹ ಮಾಸ್ಕನ್ನು ಧರಿಸ್ತಾ ಇಲ್ಲ. ಮಾಸ್ಕ್ ಧರಿಸಿದ್ರೂ ಅದು ಮೂಗು ಅಥವಾ ಬಾಯಿನ ಕವರ್ ಆಗೋ ಥರ ಮಾಡ್ತಾ ಇಲ್ಲ. ಸುಮ್ಮನೆ ಕಾಟಾಚಾರಕ್ಕೆ ಒಂದು ಮಾಸ್ಕನ್ನು ಕಿವಿನ ತಕ್ಕೊಂಡು ಓಡಾಡ್ತಾ ಇರ್ತೀವಿ, ಇಲ್ಲಾಂದರೆ ನಮ್ಮ ಕೈಯಲ್ಲಿರುತ್ತೆ. ಮತ್ತು ಅನೇಕ ಗುಂಪುಗಳಾಗಲಿ ಇನ್ನೊಂದಾಗಲಿ ಆಗ್ತಾ ಇದೆ. ಇನ್ನೂ ಏನು ಕೋವಿಡ್ ಸಾಂಕ್ರಾಮಿಕ ಏನು ಅವಧಿ ಇದೆ ಇನ್ನೂ ಮುಗಿದಿಲ್ಲ. ಸೊ ಯಾವುದೇ ಅಲೆ ಅನ್ನೋದೇ ಅದಕ್ಕೆ ಜಾಸ್ತಿ ಹೋಗಿ ಮತ್ತು ಕಮ್ಮಿ ಆಗುತ್ತೆ. ಸೊ ನಾವು 3ನೇ ವೇವಲ್ಲಿ ಒಮೈಕ್ರಾನ್ ಆಗ್ಬೋದು ಅಥವಾ ಇನ್ನೊಂದು ಯಾವುದೇ ಪ್ರಮೇಯದ ಯಾವುದೇ ಬಂದರೂ ನಮ್ಮ ಮಂಡ್ಯ ಜಿಲ್ಲೆ, ಇಡೀ ಜಿಲ್ಲಾಡಳಿತ ಅದನ್ನು ಯಶಸ್ವಿಯಾಗಿ ಎದುರಿಸಲು ಸಿದ್ಧರಾಗಿದೆ. ಎಲ್ಲರೂ ಕೋವಿಡ್ ನಿಯಮ ಪಾಲಿಸಿ ನಂತರ ಎಲ್ಲರೂ ಕಡ್ಡಾಯವಾಗಿ ವ್ಯಾಕ್ಸಿನೇಷನನ್ನು ಮಾಡಿಸ್ಕೋಬೇಕು. ಇದುವರೆಗೂ ಎಲ್ಲಿ ಈ ಒಮೈಕ್ರಾನ್ ದಾಳಿ ಅಥವಾ ಇನ್ನೊಂದು ಈಗ ಆಲ್ರೆಡಿ ಜರ್ಮನಿನಲ್ಲಿ ಯುರೋಪ್ಯ ದೇಶದಲ್ಲಿ ಅತಿ ಹೆಚ್ಚು ಕೇಸಸ್ ವರದಿ ಆಗ್ತಾ ಇದೆ. ಬಟ್ ಆ ವರದಿನಲ್ಲಿ ಆಗಿರುವಂಥ ಪ್ರಮುಖ ಅಂಶ ಅಂದರೆ ಯಾವುದು ಸಾವು ನೋವುಗಳು ಆಗ್ತಾ ಇದೆ ಅದೆಲ್ಲ ಕಂಪ್ಲೀಟ್ 99% ಯಾರು ಇದುವರೆಗೂ ವ್ಯಾಕ್ಸಿನೇಷನ್ ಪಡೆದಿಲ್ಲ ಅವರಲ್ಲೇ ಹೆಚ್ಚು ಅನ್ನೋದು ಅಧಿಕೃತ ವರದಿ ಬಂದಿದೆ. ಅಂದರೆ ವ್ಯಾಕ್ಸಿನ್ ಅತ್ಯಂತ ಹೆಚ್ಚು ಸುರಕ್ಷಿತ ಹಾಗೂ ಪರಿಣಾಮಕಾರಿ. ಇಂಡಿಯಾದಲ್ಲಿ ಉತ್ಪತ್ತಿಯಾಗಿರುವಂಥ ವ್ಯಾಕ್ಸಿನ್ನ ಇಡೀ ಪ್ರಪಂಚದಾದ್ಯಂತ ಅಕ್ಸೆಪ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ನಮಗೆ ಏನು ಕೋವಿಡಿಂದ ನಾವೇನಾದರೂ ನಾವು ಕಾಪಾಡಿಕೊಳ್ಬೇಕು ಅಂತ ಅಂದರೆ ವ್ಯಾಕ್ಸಿನ್ ಒಂದೇ ರಾಮಬಾಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತಂಕ ಬೇಡ, ಎಚ್ಚರಿಕೆ ಇರಲಿ, ವ್ಯಾಕ್ಸಿನ್ ಪಡೆಯಿರಿ ಅಂತ ಕೇಳ್ಕೊಳ್ತೀನಿ.